ಈ ಹರಿಹರೇಶ್ವರನ ಅವತಾರದ ಬಗ್ಗೆ ಒಂದು ದಂತಕತೆ ಇದೆ. ಭೂಮಿಯ ಮೇಲೆ ಈ ಹರಿಹರರು ರೂಪ ತಾಳಿದ್ದು ಅಂತಂದ್ರೆ ಈ ತುಂಗಭದ್ರಾ ಮತ್ತು ಹರಿದ್ರಾ ನದಿಗಳು ಸಂಗಮವಾಗುವ ಸ್ಥಳದಲ್ಲಿ ಅಂತ. ಗರ್ಭ ಗುಡಿಯಲ್ಲಿರುವ ಮೂರ್ತಿ ಇದು, ಹರಿಹರೇಶ್ವರನ ಮೂರ್ತಿ. ಶರಣ್ ರೀ ಎಲ್ಲರಿಗೂ, ಇಲ್ಲೇ ನನ್ನ ಹಿಂದೆ ಏನು ಕಾಣಿಸ್ತಿತ್ತಲ್ಲ, ಇದು ಹರಿಹರೇಶ್ವರ ದೇವಸ್ಥಾನ. ಹರಿಹರೇಶ್ವರ ದೇವಸ್ಥಾನ ಅಂದ ತಕ್ಷಣ ಎಲ್ಲಿ ತಿಂದು ಕೇಳ್ಬೇಡ್ರಿ, ಇದಿರೋದು ಹರಿಹರದಲ್ಲೇ. ಕೊಣೆ ನೋಡೋಣ, ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ, ಒಳಗಡೆ ಏನಿದೆ ಅಂತ ನೋಡೋಣ. ಇದು ದೇವಸ್ಥಾನದ ಪ್ರವೇಶ ದ್ವಾರ ಮತ್ತು ಗೋಪುರ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಮುಖ್ಯ ದೇವಸ್ಥಾನ. ದೇವಸ್ಥಾನದ ಒಳಗಿನ ಆವರಣ. ಇಲ್ಲಿ ಅಕ್ಕಪಕ್ಕದಲ್ಲಿ ಎರಡು ಈ ರೀತಿಯ ಬೃಹತ್ ಕಲ್ಲಿನ ಸ್ತಂಭಗಳಿದ್ದಾವೆ. ಇವುಗಳನ್ನ ಈಗ ಯೂಸ್ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಇದು ದೇವಸ್ಥಾನದ ಗರುಡ ಗಂಬ. ವಿಷ್ಣುವಿನ ವಾಹನ ಗರುಡ ದೇವನ ಶಿಲ್ಪವನ್ನ ಅಲ್ಲಿ ಮೇಲೆ ಕೆತ್ತನೆ ಮಾಡಿದ್ದಾರೆ ದೇವಸ್ಥಾನದ ಮೇಲೆ. ಈ ಹರಿಹರೇಶ್ವರನ ಅವತಾರದ ಬಗ್ಗೆ ಒಂದು ದಂತಕತೆ ಇದೆ. ಇದು ದೇವಸ್ಥಾನದ ವಿಶಾಲವಾದ ಮುಖಮಂಟಪ. ಈ ಭಾಗದಲ್ಲಿ ಗುಹಾ ಅಥವಾ ಗುಹಾಸುರ ಅಂತ ಒಬ್ಬ ರಾಕ್ಷಸನಿದ್ದ. ಉತ್ತರದಲ್ಲಿ ಐರಾಣಿ, ಪೂರ್ವದಲ್ಲಿ ಉಚ್ಚಂಗಿ ದುರ್ಗ, ದಕ್ಷಿಣದಲ್ಲಿ ಗೋವಿನ ಹಾಳು, ಮತ್ತೆ ಪಶ್ಚಿಮದಲ್ಲಿ ಮದನೂರು ಅವನ ಸೀಮೆ, ಅಂದ್ರೆ ಇದು ಅವನ ಬಾರ್ಡರ್ ಆಗಿತ್ತು ಅಂತ. ಇದು ದೇವಸ್ಥಾನದ ಮೇಲ್ಛಾವಣಿ. ಮೋಸ್ಟ್ಲಿ ಈ ಮೇಲ್ಛಾವಣಿಯ ಕೋಷ್ಟಕಗಳಲ್ಲಿ ಉಬ್ಬು ಶಿಲ್ಪಗಳು ಇದ್ವು ಅನ್ಸುತ್ತೆ, ಒಡೆದು ಹಾಕಿರ್ಬಹುದು, ಹೇಳಕ್ಕಾಗಲ್ಲ ಏನಿದೆ ಅಂತ. ಅಲ್ಲಿ ಕಾಣಿಸ್ತಿರೋದು ಮುಖ್ಯವಾದಂತಹ ದೇವಸ್ಥಾನ ನೋಡಿ. ಇವರು ದ್ವಾರಪಾಲಕರ ಶಿಲ್ಪಗಳು. ಸಾಮಾನ್ಯವಾಗಿ ವಿಷ್ಣುವಿನ ದೇವಸ್ಥಾನವಾದ್ರೆ ಜಯ ಮತ್ತು ವಿಜಯ ಇರ್ತಾರೆ, ಶಿವನ ದೇವಸ್ಥಾನ ಆದ್ರೆ ನಂದಿ ಮತ್ತು ಭೃಂಗಿ ಇರ್ತಾರೆ. ಇದು ಶಿವ ಮತ್ತು ವಿಷ್ಣುವಿನ ದೇವಸ್ಥಾನ ಆಗಿರೋದ್ರಿಂದ ಇವ್ರು ಯಾರು ಅಂತ ನನಗೆ ಹೇಳಕ್ ಆಗಲ್ಲ, ದಯವಿಟ್ಟು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವರ ಮೇಲೆ ವಿವಿಧ ಅಲಂಕಾರಿಕ ಪಟ್ಟಿಗಳಿದಾವೆ ನೋಡಿ. ಇದೊಂದು ಪ್ರಾಣಿಯ ಶಾಖೆ, ನೋಡೋದಕ್ಕೆ ಕುದುರೆ ತರ ಇದೆ, ಏನು ಅಂತ ಗೊತ್ತಾಗ್ಲಿಲ್ಲ. ಪಕ್ಕದಲ್ಲಿ ಲತಾ ಬಳ್ಳಿ ಶಾಖೆ ಇದೆ, ಅದ್ರ ಪಕ್ಕದಲ್ಲಿ ನಾಗ ಶಾಖೆ ಇದೆ, ಅದ್ರ ಪಕ್ಕದಲ್ಲಿ ಮತ್ತೊಂದು ಲತಾ ಬಳ್ಳಿ ಶಾಖೆ ಇದೆ, ಮತ್ತೆ ವಜ್ರ ಶಾಖೆ. ಈ ತರಹದ ವಿವಿಧ ಅಲಂಕಾರಿಕ ಪಟ್ಟಿಗಳಿಂದ ಈ ಬಾಗಿಲನ್ನ ಶೃಂಗಾರ ಮಾಡಿದ್ದಾರೆ. ಈ ಗುಹಾಸುರ ಒಮ್ಮೆ ಬ್ರಾಹ್ಮಣನ ಕುರಿತು ತಪಸ್ ಮಾಡಿ ಬ್ರಹ್ಮ ಪ್ರತ್ಯಕ್ಷನಾದಾಗ ಒಂದು ವರ ಕೇಳ್ತಾನೆ, ಏನಂತ, ತನಗೆ ಶಿವನೊಬ್ಬನಿಂದ ಆಗ್ಲಿ ಅಥವಾ ವಿಷ್ಣುವಿನ ಒಬ್ಬನಿಂದ ಆಗ್ಲಿ ಸಾವು ಬರಬಾರದು. ಸೊ ಬ್ರಹ್ಮ ತಥಾಸ್ತು ಅಂತ ವರ ಕೊಟ್ಟು ಹೋಗ್ತಾನೆ. ದೇವಸ್ಥಾನದ ಮೇಲಿರುವ ಛಾವಣಿಯ ಭಾಗ ಇದು. ಸೊ ಅವಾಗ ಇವನ ಉಪಟುಳ ಇಲ್ಲಿ ಜಾಸ್ತಿ ಆಗುತ್ತೆ. ಗುಹಾಸುರನ ಉಪಟಳ ಸುತ್ತಮುತ್ತಲು ಜಾಸ್ತಿ ಆದಾಗ ಅವಾಗ ಹರಿಹರ ಇಬ್ಬರು ಒಂದೇ ರೂಪದಲ್ಲಿ, ಹರಿ ಮತ್ತೆ ಹರ ಒಂದೇ ರೂಪದಲ್ಲಿ ಬಂದು ಹರಿಹರೇಶ್ವರರಾಗಿ ಅವನನ್ನ ಸಂಹಾರ ಮಾಡ್ತಾರೆ. ಎರಡು ಪುಷ್ಪಗಳ ಮೊಗ್ಗಿನ ನಡುವೆ ಲಲಾಟದಲ್ಲಿ ಗಜಲಕ್ಷ್ಮಿಯ ಉಬ್ಬ ಶಿಲ್ಪವನ್ನ ಕೆತ್ತನೆ ಮಾಡಿದರೆ ಇಟ್ಸ್ ಸೋ ಬ್ಯೂಟಿಫುಲ್. ಅದು ಎಷ್ಟು ಅದ್ಭುತವಾಗಿ ನಯವಾಗಿದೆ. ಗರ್ಭ ಗುಡಿಯಲ್ಲಿರುವ ಮೂರ್ತಿ ಇದು, ಹರಿಹರೇಶ್ವರನ ಮೂರ್ತಿ. ಸುಮಾರು 1.21 meters ಎತ್ತರ ಇದೆ ಅಂತ ಹೇಳ್ತಾರೆ, ಇತಿಹಾಸದಲ್ಲಿದೆ. ಮೂರ್ತಿಯ ಎಡಭಾಗದಲ್ಲಿ ವಿಷ್ಣುವಿನ ಪ್ರಭಾವವಿದೆ. ಕೈಯಲ್ಲಿ ಶಂಖ ಚಕ್ರ ಹಿಡಿದಿದ್ದಂಥದ್ದು, ತಲೆ ಮೇಲೆ ಕಿರೀಟ ಮತ್ತು ಪೀತಾಂಬರವನ್ನ ಧರಿಸಿದ್ದಂಥದ್ದು. ಬಲಭಾಗದಲ್ಲಿ ಶಿವನ ಪ್ರಭಾವವಿದೆ, ಕೈಯಲ್ಲಿ ತ್ರಿಶೂಲ ಜಪಮಣಿ ಇದೆ. ಇಲ್ಲಿ ಶಿವ ಕರಂಡ ಮತ್ತು ಜಟಾಮುಕುಟವನ್ನ ಧರಿಸಿರುವಂತಹದ್ದು. ನೋಡಿ, ದೇವಸ್ಥಾನದ ಮಹಾಮಂಟಪ. ಇದರಲ್ಲಿ ವಿವಿಧ ವಿನ್ಯಾಸದ 56 ಕಂಬಗಳಿದಾವಂತೆ. ಐ'ಮ್ ನಾಟ್ ಶೋರ್ ಗೆಜೆಟಿಯರ್ದಲ್ಲಿ ಇರ್ತಕ್ಕಂಥ ಅಂಕಿ ಅದು. ಇಲ್ಲಿಂದ ಹೊರಗೆ ಬಂದ್ರೆ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ.
ಇದು ಮುಖ್ಯ ದೇವಸ್ಥಾನಕ್ಕಿರುವ ಇನ್ನೊಂದು ದ್ವಾರ. ಇದನ್ನು ಕೂಡ ವಿವಿಧ ಅಲಂಕಾರಿಕ ಪಟ್ಟಿಗಳಿಂದ ಶೃಂಗಾರ ಮಾಡಿದ್ದಾರೆ. ಭೂಮಿಯ ಮೇಲೆ ಈ ಹರಿಹರರು ರೂಪ ತಾಳಿದ್ದು ಅಂತಂದ್ರೆ ಈ ತುಂಗಭದ್ರಾ ಮತ್ತು ಹರಿದ್ರಾ ನದಿಗಳು ಸಂಗಮವಾಗುವ ಸ್ಥಳದಲ್ಲಿ ಅಂತ ಹೇಳ್ತಾರೆ. ಸೋ ಆ ಸ್ಥಳ ಇಲ್ಲಿದ್ದ ಸ್ವಲ್ಪನೇ ದೂರದಲ್ಲಿ ಇಲ್ಲೇ ಇದೆ. ಲಲಾಟದಲ್ಲಿರುವ ಗಜಲಕ್ಷ್ಮಿಯ ಉಪ್ಪು ಶಿಲ್ಪ ಮತ್ತೆ ಶಾಸನ ಇಲ್ಲಿದೆ. ಕಂಬದ ಮೇಲಿರುವಂತಕ್ಕಂತ ಶಿಲಾಶಾಸನ ಅದು. ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ಹೊಯ್ಸಳರ ಎರಡನೇ ನರಸಿಂಹನ ಸೇನೆಯ ದಂಡನಾಯಕನಾಗಿದ್ದಂತಹ ಕೋಳಾಲ್ವ ಎಂಬಂತಹ ವ್ಯಕ್ತಿ ಕ್ರಿಸ್ತಿ ಶಕ 1224ರಲ್ಲಿ ಈ ದೇವಸ್ಥಾನವನ್ನ ಕಟ್ಟಿಸ್ತಾನಂತೆ. ಈ ಬಾಗಿಲಿಗೆ ಎದುರಾಗಿ ಇನ್ನೊಂದು ದೇವಸ್ಥಾನ ಇದೆ. ಕೂಡ ದ್ವಾರಪಾಲಕರು ಹಾಗೂ ಲಲಾಟದಲ್ಲಿ ಗಜಲಕ್ಷ್ಮಿಯ ವಿಗ್ರಹವಿದೆ. ಬಾಗಿಲ ಸುತ್ತ ವಿವಿಧ ಅಲಂಕಾರಿಕ ಪಟ್ಟಿಗಳ ಶಾಖೆಯಿಂದ ಅದನ್ನ ಶೃಂಗಾರ ಮಾಡಿದ್ದಾರೆ. ದೇವಸ್ಥಾನ ಯಾವುದು ಅಂತ ನನಗೆ ಗೊತ್ತಿಲ್ಲ, ಬೀಗ ಹಾಕಿರೋದ್ರಿಂದ ಗೊತ್ತಾಗ್ತಿಲ್ಲ. ಈ ರೀತಿಯ ಉಪ್ಪು ಶಿಲ್ಪಗಳನ್ನ ನಾವಿಲ್ಲಿ ದೇವಸ್ಥಾನದ ಹೊರಗಡೆ ಕಾಣಬಹುದು. ಇದು ದೇವಸ್ಥಾನದ ಹೊರಗಿನ ಭಾಗ. ಗೋಡೆ ಮೇಲೆ ಇರತಕ್ಕಂತ ಉಬ್ಬು ಶಿಲ್ಪಗಳಿವು. ನಾಟ್ಯ ಗಣೇಶ, ನಾಗದೇವ, ಮಹಿಷಾಸುರ ಮರ್ದಿನಿ, ಶಿವ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಉಬ್ಬು ಶಿಲ್ಪಗಳನ್ನು ನಾವಿಲ್ಲಿ ಕಾಣಬಹುದು. ಕ್ರಿಸ್ತಿ ಶಕ 1268ರಲ್ಲಿ ಅದೇ ಹೊಯ್ಸಳರ ಮೂರನೆಯ ನರಸಿಂಹನ ಸೇನಾಧಿಪತಿಯಾದಂತಹ ಸೋಮ ಈ ದೇವಸ್ಥಾನಕ್ಕೆ ಕೆಲವೊಂದು ಸೇರ್ಪಡೆಗಳನ್ನ ಮಾಡ್ತಾನೆ ಅಂತಾನು ಇತಿಹಾಸದಲ್ಲಿ ಇದೆ. ದೇವಸ್ಥಾನದ ಗೋಪುರ ಇಲ್ಲಿ ಕಾಣಿಸ್ತಿದೆ ನೋಡಿ. ಕೆಲವೊಂದ್ ಕಡೆ ಈ ರೀತಿ ಹಾಳಾಗಿದೆ, ಅದೇನು ಮೊದಲೇ ಆಗಿದೆಯೋ ಅಥವಾ ರೀಸೆಂಟ್ ಆಗಿದೆಯೋ ಗೊತ್ತಿಲ್ಲ. ಮಹಾಲಕ್ಷ್ಮೀ ದೇವಿಯ ಗುಡಿ. ಇದು ಮಹಾಲಕ್ಷ್ಮೀ ದೇವಿ ಗುಡಿಯ ನವರಂಗ ಮಂಟಪ. ಗರ್ಭಗುಡಿಯಲ್ಲಿರುವಂತಹ ಮೂರ್ತಿ ಮಹಾಲಕ್ಷ್ಮಿದು. ಇದು ನವರಂಗ ಮಂಟಪದ ಮೇಲಿರುವ ಛಾವಣಿ. ಒಂದು ಇಳಿಬಿಟ್ಟ ಕಮಲದ ಮೊಗ್ಗಿನ ಶಿಲ್ಪವನ್ನ ನಾವಲ್ಲಿ ಕಾಣಬಹುದು. ಅದರ ಸುತ್ತಲೂ ವಿವಿಧ ರೀತಿಯ ಅಲಂಕಾರಿಕ ಶಿಲ್ಪವನ್ನ ಕೆತ್ತನೆ ಮಾಡಿದ್ದಾರೆ. ಇದಿಷ್ಟು ಹರಿಹರ ದೇವಸ್ಥಾನದ ಒಳಾವರಣ. ಇಲ್ಲೊಂದಿಷ್ಟು ಶಿಲಾಶಾಸನಗಳಿದಾವೆ. ಅಫ್ಕೋರ್ಸ್ ನನಗೆ ಓದಕ್ ಬರೋದಿಲ್ಲ, ನೋಡೋಣ ಏನೇನಿದೆ ಅಂತ ಶಿಲಾಶಾಸನ.
ದೇವಸ್ಥಾನ ಕ್ಕೆ ಸಂಬಂಧಿಸಿದಂತ ಅನೇಕ ವೀರಗಲ್ಲುಗಳು ಮತ್ತು ಶಾಸನಗಳನ್ನು ಇಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ। सो नन गु महित नानु देवस्थान बेदी इन ऐन महिति गोतर दयु कमेंट सो इतो इत देवस्थान तुम चेन हरिहर के बंद मिसकोबिटी देवस्थान बट सिंशियर अडवैस ऐन बिल जास्ती देवस्थान बरक होबड़ काल सुड़तावे संपूर्ण कल हास इवनिंग बनी अद्भुत कूतक प्रशांत देवस्थान नोड़बू थैंक यू।